ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಚಟ್ನಿ ಮತ್ತು ಸಾಗು ಬಿಸಿಬಿಸಿಯಾಗಿ ಗರ್ಗರಿಯಾಗಿ ದೋಸೆ ಮಾಡಿದ್ದೆ. ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ನಾನು ಯಾವ ರೀತಿ ಚಟ್ನಿ ಮತ್ತು ಸಾಗು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ನಾನು ಚಟ್ನಿ ರುಬ್ಕೊಳ್ಳೋದಕ್ಕೆ ಒಂದಿಡಿ ಆಗೋಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಅದನ್ನು ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅದು ಮೊದಲಿಗೆ ರುಬ್ಕೊಂಡ್ಬಿಡೋಣ ಅಂತ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ತುರುಬಿದ್ರೆ ಹಾಗೆ ಒಂದೇ ಸಲ ಎಲ್ಲ ಐಟಮ್ಸ್ನೂ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಒಂದು ಸರಿ ಇದನ್ನು ಒಂದೆರಡು ನಿಮಿಷ ಆಗೋವರೆಗೂ ರುಬ್ಕೊಂಡು ಬಂದಿದ್ದೀನಿ. ಸೊ ಇದಕ್ಕೆ ಒಂದಿಡಿ ಆಗೋಷ್ಟು ಕಡಲೆಬೀಜನ ನಾನು ಹುರಿದಿಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ. ಹಸಿದೆ, ಒಂದೇ ಥರ ಟೇಸ್ಟ್ ತಿಂದು ಬೋರ್ ಆಗಿರುತ್ತಲ್ಲ, ಸೊ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅದರಲ್ಲೂ ನೋಡೋಣ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಒಂದಿಡಿ ಆಗೋಷ್ಟು ಕಡಲೆಬೀಜ, ಅರ್ಧ ಇಡಿ ಆಗೋಷ್ಟು ಹುರುಗಡಲೆ, ಒಂದೇ ಒಂದು ಇಂಚ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಈರುಳ್ಳಿ, ಒಂದು 4 ಕೆಸಲು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಹಾಕಿ ರುಚಿಗೆ ಎಸ್ಬೇಕು ಅಷ್ಟು ಉಪ್ಪು ಹಾಕಿ ರುಬ್ಬೋದಕ್ಕೆ ನೀರು ಬೇಕಾಗಿರೋಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ತೆಂಗಿನಕಾಯಿನ ಮೊದಲಿಗೆ ನಾವು ರುಬ್ಬಿರೋದ್ರಿಂದ ಎಲ್ಲೂ ಕೂಡ ತೆಂಗಿನಕಾಯಿ ಗಂಟುಗಳಾಗಿ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟೇ ತೆಂಗಿನಕಾಯಿನ ರುಬ್ಕೊಂಡಿದ್ದೆ. ನೋಡಿ ಎಷ್ಟು ಸ್ಮೂತಾಗಿ ರುಬ್ಕೊಂಡಿದ್ದೆ ಅಂತ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಈಗ ಚಟ್ನಿ ರೆಡಿಯಾಗಿದೆ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಸಾಗು ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚಟಪಟ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವನ ಹಾಕ್ಕೊಳ್ಬೇಕು. ಈರುಳ್ಳಿ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ತಿನ್ನೋವಾಗ. ಈಗ ಇದನ್ನು ಒಂದು 5 ನಿಮಿಷ ಕೆಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ. ಈ ಸಾಗುಗೆ ರೆಡ್ ಇರೋವಂಥದ್ದೇ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಕಲರ್ಫುಲ್ಲಾಗಿರುತ್ತಲ್ಲ ತಿನ್ನೋವಾಗ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗ್ವ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳೋಣ. ಅರ್ಧ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅರಶಿನ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ತೀಯೋ ಚಾನ್ಸಸ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಪುಡಿ ಇವಾಗ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ನಾನು ಫಸ್ಟೇ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ, ಒಂದು 4 ಮೀಡಿಯಂ ಸೈಜ್ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಅದನ್ನೆಲ್ಲ ಕಿವುಚಿ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸಾಗುಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ಎಸ್ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಸಾಗುನಾದರೂ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೆ ಈ ರೀತಿಯಾಗೇ ಮಾಡ್ಕೊಬೋದು, ಪಲ್ಯ ಕೂಡ ಆಗುತ್ತೆ. ಸಾಗು ಮಾಡಿಕೊಂಡ್ರೆ ಹಿಂಗಡುತ್ತೆ ಅಂತ ಎಲ್ಲರಿಗೂ ಆಗುತ್ತಲ್ಲ, ಪಲ್ಯ ಆದರೆ ಬೇಗ ಖಾಲಿ ಆಗಿಬಿಡುತ್ತೆ, ಸಾಗು ಆದರೆ ಎಲ್ಲರಿಗೂ ಸರಿಸಿ ಹಾಕ್ಕೊಬೋದು ಅಂತ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಒಂದು 2-3 ನಿಮಿಷ ಆಗೋವರೆಗೂ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ, ನೀರು ಹಾಕಿರ್ತೀವಲ್ಲ. ಸೊ ಅದಕ್ಕೋಸ್ಕರ ಸಾಗುಗೆ ಕೆಲವೊಬ್ಬರು ಕಡಲೆ ಹಿಟ್ಟನ್ನ ಕಲಿಸ್ಬಿಟ್ಟು ಹಾಕ್ತಾರೆ ಮಂದ ಬರೋದಕ್ಕೆ. ನೋಡಿ ಇಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರು, ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಬೋದು. ನಾವು ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿರ್ತೀವಲ್ಲ ಕೈಯಲ್ಲೇ, ಸೊ ಅದೇ ನಾವು ನೀರು ಕಾಯಿಸಿ 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 ಸಾಗು ಗೊಜ್ಜು ಥರ ಆಗ್ಬಿಡುತ್ತೆ. ನಿಮ್ಗೆ ನೀರು ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಕಾಯಿಸ್ಕೊಳ್ಬೋದು. ಆದರೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕಷ್ಟೇ ಸಾಗು ಗಟ್ಟಿ ಆಗೋದಕ್ಕೆ. ಕಡಲೆ ಹಿಟ್ಟು ಅಥವಾ ಏನು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಸಾಗುಗೆ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ರುಚಿ ಟೇಸ್ಟ್ ಚೇಂಜ್ ಆಗುತ್ತೆ. ನೋಡಿ ನಾವು ಇಷ್ಟೇ ಹಾಕಿರೋದು. ಇದು ಲಾಸ್ಟಲ್ಲಿ ಕುದಿಯೋವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊತೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು ಸಾಗು ಮಾಡೋದಕ್ಕೆ. ನಾನು ಇದೇ ಥರನೇ ಮಾಡೋದು ಮನೆಯಲ್ಲಿ. ನೋಡಿ ಈಗ ಚೆನ್ನಾಗಿ ಕುದಿಯೋ ಥರ ಬಂದಿದೆ. ಈಗ ಸಾಗು ರೆಡಿ ಆಗಿದೆ. ನೋಡೋದಕ್ಕೆ ಕಲರ್ಫುಲ್ಲಾಗಿದೆಯಲ್ಲ. ಈ ಚಳಿಗಂತೂ ಸಖತ್ತಾಗಿತ್ತು. ಬಿಸಿ ಬಿಸಿಯಾಗಿ ಸಾಗು, ಗರ್ಗರಿಯಾಗಿ ದೋಸೆ ಮತ್ತು
ಖಾರ ಖಾರವಾಗಿ ಚಟ್ನಿ ಅಂತೂ ಸಖತ್ತಾಗಿತ್ತು, ಮಸ್ತಾಗಿತ್ತು ತಿನ್ನೋವಾಗ. ಈಗ ದೋಸೆ ಮಾಡ್ಕೊಳ್ಳೋಣ. ನೋಡಿ, ದೋಸೆ ಹಿಟ್ಟು ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಅಂತ ನಾನು ಅರ್ಧ ಆಗೋಷ್ಟು ರುಬ್ಬಿಟ್ಟಿದ್ದೆ. ಫುಲ್ಲು ಮೇಲೆ ಬಂದುಬಿಟ್ಟಿತ್ತು, ಚಳಿ ಇದ್ದರೂ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ಇದಕ್ಕೆ ನಾನು 3 ಗ್ಲಾಸ್ ಆಗೋಷ್ಟು ಅಕ್ಕಿ, 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ, ಮತ್ತು 1 ಗ್ಲಾಸ್ ಆಗೋಷ್ಟು ಅವಲಕ್ಕಿ, 1-2 ಟೇಬಲ್ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಹಾಕಿ ನೆನೆಸಿಟ್ಟಿದ್ದೆ. ಈಗ ರುಬ್ಬಿ ಅದನ್ನು ಬೆಳಗ್ಗೆ ಆಗೋಷ್ಟರಲ್ಲಿ, ರಾತ್ರಿನ ನಾನು ಉಪ್ಪು ಮತ್ತು 1/2 ಟೇಬಲ್ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿದ್ದೆ. ಸಕ್ಕರೆ ಹಾಕೋದ್ರಿಂದ ದೋಸೆ ಗರ್ಗರಿಯಾಗಿ ಬರುತ್ತೆ, ಮತ್ತು ಔಟ್ ಸೈಡ್ ಕೋಟಿಂಗ್ ಅಂತೂ ಕೆಂಪಗೆ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಕಲರ್ಫುಲ್ಲಾಗಿರುತ್ತೆ. ಮಾಡೋವಾಗ ಸಕ್ಕರೆ ಹಾಕೋದ್ರಿಂದ ರೆಡ್ಡಾಗಿ ಬರುತ್ತೆ. ಮಾಡಿ ತೋರಿಸ್ತೀನಿ ನೋಡಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೈಟೇ ನಾನು ಉಪ್ಪು ಹಾಕಿರೋದ್ರಿಂದ ಈಗೇನು ಉಪ್ಪು ಹಾಕಿಲ್ಲ, ಸೋಡಾ ಕೂಡ ಒಂದು ಚೂರು ಕೂಡ ಹಾಕಿಲ್ಲ ನಾನು. ಈಗ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ದೋಸೆನ ಯಾವ ರೀತಿ ಬೇಕಾಗೋದ್ರೂ ಚೆನ್ನಾಗಿ ಅರಡಿಸ್ಕೊಂಡು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟು ತೆಳುಗೆ ಬೇಕಾದರೂ ಮಾಡ್ಕೊಬೋದು, ಇಲ್ಲಾಂದರೆ ಸೆಟ್ ದೋಸೆ ಥರದ್ರೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಅಂತೂ. ಕ್ರಿಸ್ಪಿಯಾಗಿತ್ತು ಔಟ್ ಸೈಡ್ ಅಂತೂ, ತಿನ್ನೋವಾಗಂತೂ ಸಖತ್ ಟೇಸ್ಟಿಯಾಗಿತ್ತು. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅವಲಕ್ಕಿ, 1 ಗ್ಲಾಸ್ ಉದ್ದಿನಬೇಳೆ, ಮತ್ತು 2 ಟೇಬಲ್ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಇಷ್ಟೇ ಹಾಕಿರೋದು. ಲಾಸ್ಟಲ್ಲಿ ಅದು ರುಬ್ಬಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆಸ್ಬೇಕು ಅಷ್ಟು ಉಪ್ಪು, 1/2 ಟೇಬಲ್ಸ್ಪೂನ್ ಆಗೋಷ್ಟು ಸಕ್ಕರೆ. ಸಕ್ಕರೆನ ಮರೆಯೋದಕ್ಕೆ ಹೋಗಬೇಡಿ. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗೆ ನೋಡಿ. ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಒಂದು ಆರೆಂಜ್ ಕಲರ್ ಬರುತ್ತೆ. ಸಕ್ಕರೆನ ಆ್ಯಡ್ ಮಾಡ್ದಿರ ಮಾಡಿದ್ರೆ ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ ಅಂತ. ಈಗ ನಾನು ಆಗಲೇ ಸ್ವಲ್ಪ ಸಾಗು ಮಾಡೋವಾಗ, ನನಗೆ ಪಲ್ಯ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ ಪಲ್ಯನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಈಗ ಪಲ್ಯನ ಮಧ್ಯದಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಮೊಚ್ಚೋದು ಕೂಡ ಆಗಿಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಾನು ಕೈಯಲ್ಲೇ ಮೊಚ್ಕೊಂಡಿದ್ದೀನಿ. ಎಷ್ಟು ನೋಡಿ, ಎಷ್ಟು ತೆಳುಗ್ ಬೇಕಾದರೂ ಮಾಡ್ಕೊಬೋದು. ಪೇಪರ್ ಥರ ಬರುತ್ತೆ ಮಾಡಿದ್ರೆ, ತುಂಬಾ ರೆಡ್ ಥರ ಆಗಿಬಿಟ್ಟಿತ್ತು, ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು. ನೋಡಿ, ಈಗ ಒಂದು ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ದೋಸೆನ ಮಾಡಿಕೊಂಡು ಚಟ್ನಿನ ಹಾಕ್ಕೊತಾ ಇದ್ದೀನಿ. ಚಟ್ನಿನ ಹಾಕ್ಬಿಟ್ಟು ಆಗಲೇ ಮಾಡಿಟ್ಕೊಂಡಿರೋ ಸಾಗು ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ತಿನ್ನೋದಕ್ಕೆ ತುಂಬಾ ರುಚಿಯಾಗಿ ಮತ್ತು ಬಿಸಿ ಬಿಸಿಯಾಗಿ ತಿಂತಾ ಇರೋವಾಗ ಸಖತ್ತಾಗಿತ್ತು. ನಾನು ಇದೇ ರೀತಿಯೇ ಸಾಗು ಮತ್ತು ಚಟ್ನಿ ದೋಸೆ ಮಾಡೋದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದಾದ್ರೂ ವೀಡಿಯೋಸ್ ಹಾಕಿದ್ರೆ ಮೊದಲೇ ನಿಮಗೇ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೀವೇ ಮೊದಲೇ ನೋಡ್ಬೋದು. ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.